ನಮಸ್ಕಾರ, ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಸರ್. ಮುತ್ತುರಾಜ್ ಗೆಳೆಯರ ಬಳಗ ನಮ್ದು ಒಂದು ಸಂಘ ಇದೆ. ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಗಣರಾಜ್ಯೋತ್ಸವಕ್ಕೆ. ಇಲ್ಲಿ ಅಣ್ಣನ ದರ್ಶನ ಮಾಡೋಕೆ ಬಂದವರಿಗೆ ಒಂದು ಸ್ವಲ್ಪ ಅನ್ನದಾನ ಮಾಡಬೇಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್. ಅದು ಯಶಸ್ವಿ ಆಯಿತು. ಅನ್ನದಾನ ಮಾಡಿದ್ವಿ, ಬೆಳಗ್ಗೆಯಿಂದ ರಾತ್ರಿ ನೈಟ್ ಎಲ್ಲ ಬಂದಿತ್ತು ಅನ್ನದಾನ ಮಾಡಿ. ಇವತ್ತು ಇನ್ನೊಂದು ಅರ್ಧ ಉಳಿಸ್ಕೊಂಡಿದ್ವಿ ಸರ್. ಮತ್ತು ಇನ್ನೂ ಇಲ್ಲೇನಿದ್ರೆ ಅನ್ನತಾಶ್ರಮಕ್ಕೆ ಕೊಟ್ಟು ಇಲ್ಲಾದ್ರೆ ಇಲ್ಲೇ ಮಾಡಿ ಕೊಡ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ಇವತ್ತು ಅಣ್ಣ ಇಲ್ಲ, ನಮ್ಮ ಮನಸ್ಸಿಗೆ ಭಾಳ ದುಃಖ ಆಗಿದೆ. ಇದೇ ಒಂದು ಈ ತಿಂಗಳೆಲ್ಲ ನೆಕ್ಸ್ಟ್ ಒನ್ ಮಂತ್ಲಲ್ಲೇ ಒಂದು ಎರಡು ಮೂರು ತಿಂಗಳಿಂದ ನಾವು ಆತನ ಭೇಟಿ ಆಗಿದ್ವಿ ಸರ್. ನಾವು ಮಾತಾಡಿಸಿದ್ವಿ ಬಳ್ಳಾರಿಯಲ್ಲಿ ಮುತ್ತುರಾಜ್ ಗೆಳೆಯರ್ ಬಳ ನಮ್ಮ ಸಂಘದಿಂದ ಒಂದು ಬಡ ಕುಟುಂಬಕ್ಕೆ ಒಂದು ಮನೆ ಕಟ್ಟಿಸ್ಕೊಟ್ಟಿದ್ವಿ ಸರ್. ಆ ಮನೆ ಓಪನಿಂಗಿಗೆ ಅಪ್ಪೋರ್ ಸಾರ್ ಬರಬೇಕಿತ್ತು, ಬರ್ತಂತೂ ಹೇಳಿದ್ದ. ನಾವೇ ಬಂದು ಭೇಟಿ ಆಗಿದ್ರು ನಮ್ಮ ಹುಡುಗ ಗೋಪಾಲ ಅಂತೇಳಿ, ಅವ್ರು ನಮ್ಮ ಮೇನ್ ಬಾ ಗೋಪಾಲ ಇಲ್ಲೇ ನಮ್ಮ ಸಂಘದಿಂದ ಸರ್. ಆದರೂ ಅಷ್ಟು ಒಳಗೆ ಅಪ್ಪು ದೇವರು ಕರ್ಕೊಂಬಿಟ್ಟ. ಆದರೂ ನಾವು ಅದು ನಾವು ಹೆಂಗೋ ಹಿಂಗೆ ಮಾಡಿ ಒಂದು ಮನೆ ಓಪನ್ ಮಾಡಿ ಕೊಟ್ಟಿದ್ದೀವಿ ಸರ್. ಆಮೇಲೆ ಇನ್ನೊಂದು ಇದೇ ಅಣ್ಣವ್ರ ಹೆಸರು ಮೇಲೆ ಒಂದು ಈ ಥರ ಕಾರ್ಯಕ್ರಮಗಳು, ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಅಂಗವಿಕಲದನಿದೆ ಎಲ್ಲದೇನಪ್ಪ ಸ್ವಲ್ಪ ದಾರಿ ಬಿಡ್ರ ಅವರಿಗೆ ಸರ್. ಇತ್ತ ಹ್ಯಾಂಡಿಕ್ಯಾಪ್ ಸರ್ ನಮ್ಮ ಬಳ್ಳಾರಿಯಲ್ಲಿ ಮುತ್ತುರಾಜ್ ಗೆಳೆಯರ ಕಡೆಯಿಂದ ಸ್ವಲ್ಪ ಇವರಿಗೆ ಒಂದು ಕಿರಣ ಅಂಗಡಿ ಇಟ್ಟು ಕೊಡ್ತಿದ್ದೀವಿ ಸರ್. ಈಗ ಅಣ್ಣವ್ರ ಹೆಸರು ಮೇಲೆ, ಪುನೀತ್ ರಾಜ್ಕುಮಾರ್ ಹೆಸರು ಮೇಲೆ ನಮ್ಮ ಸಂಘದಿಂದ ಇವರಿಗೆ ಒಂದು ಕಿರಣ ಅಂಗಡಿ ಇಟ್ಟು ಕೊಡ್ತೀವಿ ಸರ್. ಹಿಂಗೆ ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂತ ಹೋಗ್ತೀವಿ ಸರ್. ಯಾವತ್ತು ಕರ್ನಾಟಕದಲ್ಲಿ ದೊಡ್ಡ ಮನೆ ಅಭಿಮಾನಿಗಳು ಯಾವತ್ತಿಗೆ ಅಜರಾಮರಾಗಿರ್ತಾರೋ ಅವತ್ತಿವರೆಗೂ, ಸೂರ್ಯಚಂದ್ರ ಇರೋವರೆಗೂ ಕರ್ನಾಟಕ ಬಳ್ಳಾರಿಯಲ್ಲಿ ಮುತ್ತುರಾಜ್ ಗೆಳೆಯರ ಅಭಿಮಾನಿಗಳು ಅಜರಾಮರವಾಗಿ ದೊಡ್ಡ ಮನೆ ಕುಟುಂಬಕ್ಕೆ ನಾವು ಸೇವೆ ಸಲ್ಲಿಸ್ತಾನೆ ಇರ್ತೀವಿ ಸರ್. ಸಣ್ಣ ಪುಟ್ಟ ಅಂತೇನಲ್ಲ, ಸೇವಾ ಕಾರ್ಯಕ್ರಮಗಳು ಯಾವುದೇ ಆಗಲಿ, ರಕ್ತದಾನ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಸರ್, ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಆಗಿರೋದು, ಇವತ್ತು ಹೆಂಗನ ಮಾಡಿ ಯುವರಾಜ್ಕುಮಾರ್ನ ಭೇಟಿಯಾಗಿ ಹೋಗ್ಬೇಕಂತ ನಾವು ಇವತ್ತು ಇಲ್ಲಿ ಅದೀವಿ. ಅವ್ರು ಬಂದಿಲ್ಲ ಅಂದ್ರೆ ಮಂತಕ್ಕಾದರೂ ಮಲಿಕೊಂಡಾದ್ರೂ ಅವತ್ತು ಭೇಟಿಯಾಗಿ ಹೋಗ್ತೀವಿ ನಾವು. ಈ ಥರ ಸರ್ ಭಾಳ ನೋವಾಗಿದೆ, ಕಳ್ಕೊಂಡಿವಿ ನಾವು. ಅದಕ್ಕೆ ಇದು ಒಂದು ನಮ್ಮದು ಸಂಘ ಇದೆ ಸರ್. ಅದಷ್ಟು ನಿಮಗೆಲ್ಲ ಜೂನಿಯರ್ ಪುನೀತ್ ರಾಜ್ಕುಮಾರ್ ಆಗಲಿ, ನೆಕ್ಸ್ಟ್ ಯುವರಾಜ್ಕುಮಾರ್ನ ನಾವು ಸಿನಿಮಾ ಇಂಡಸ್ಟ್ರಿಗೆ ಅದ್ದೂರಿಯಾಗಿ ಅದ್ದೂರಿಯಾಗಿ ಲಾಂಚ್ ಮಾಡ್ತೀವಿ. ನೆಕ್ಸ್ಟ್ ಜೇಮ್ಸ್ ಪಿಕ್ಚರ್ ಏನಿದೆಯಲ್ಲ ಸರ್ ಬಳ್ಳಾರಿಯಲ್ಲಿ ಇತಿಹಾಸ, ಬಳ್ಳಾರಿಯಲ್ಲಿ ಜೇಮ್ಸ್ ಪಿಕ್ಚರ್ ಇತಿಹಾಸ ಆವಾಗ ಸರ್ ಕರ್ನಾಟಕ ತಿರುಗಿ ನೋಡುತ್ತೆ. ಜೇಮ್ಸ್ ಪಿಕ್ಚರ್ ರಿಲೀಸ್ ದಿನ ಬಳ್ಳಾರಿ ಜಿಲ್ಲೆನ ಕರ್ನಾಟಕ ತಿರುಗಿ ನೋಡೋಂಗೆ ನಾವು ಮಾಡ್ತೀವಿ ಸರ್. ಜೇಮ್ಸ್ ಪಿಕ್ಚರ್ ರಿಲೀಸ್ March 17 ರಿಲೀಸ್ ಆದರೆ ಆ ಥರ ನಾವು ಮಾಡ್ತೀವಿ ಸರ್. ಓಕೆನಾ? ಪುನೀತ್ ರಾಜ್ಕುಮಾರ್ಗೆ ಸರ್, ಪುನೀತ್ ರಾಜ್ಕುಮಾರ್ಗೆ ಅಪ್ಪ ಬಾಸ್ಗೆ ಅವರ್ ಸ್ಟಾರ್ಗೆ.